ಎಲ್ಲಿ ನಿಂತಿರುವೆ? ಸುತ್ತು ನಲವತ್ತೊಳಗೆ ನಾಳೆ ಹೋಗಿ ತರಬಿದ್ದು ಇಲ್ಲಿ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳು ಕಂತೆ ಕಟ್ಟರಿಗೆ ಯಾವತ್ತೂ ಬೆಲೆ ಇಲ್ಲ. ಸತ್ಯವೋ ಸುಳ್ಳು ನಿನ್ನ ಬಾಯಿಂದಲೇ ಮಗಳು ರುದ್ರ ಏನ್ ಹೇಳ್ತೀರ ಮಾಡಿವರು ನೋಡಿಯಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳ್ತಾನ್ರಿ. ಇದ ಮಗನ ತಪ್ಪು ಮಾಡ್ಯಾನ್ರಿ, ನಾನ ಕಣ್ಣರೇ ನೋಡೇನ್ರಿ. ಅಪ್ಪರ ತಪ್ಪು ಮಾಡಿದವ್ರು ಯಾವಾಗೂ ತಪ್ಪು ಮಾಡಿ ಅಂತ ಹೇಳಂಗಿಲ್ರಿ, ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಸರಿಯಾದ ಶಿಕ್ಷೆ ಆಗ್ಬೇಕು. ಖಂಡಿತ ಮಾಡ್ತಾನೆ ರುದ್ರ, ಖಂಡಿತವಾಗಿ ಮಾಡುತ್ತಾನೆ. ಈ ಬೆಟ್ಟ ಪತನಿ ಅಂದ್ರೆ ಸುತ್ತು ನಲವತ್ತು ಹಳ್ಳಿ ಕೈ ಎತ್ತಿ ನಮಸ್ಕಾರ ಮಾಡುತ್ತದೆ ಅಂತ. ಅದರಲ್ಲಿ ಈ ಒಂದು ಹುಳ ಈ ಊರಲ್ಲಿ ಹುಟ್ಟಿದೆ ಅಂದ್ರೆ ಅದನ್ನು ಕೆತ್ತಿ ಬಿಡೋಣ. ಕಾಳ ಲಕ್ಷ ಕೊಟ್ಟು ಕೇಳು, ನೀನು ಪದೇ ಪದೇ ತಪ್ಪು ಮಾಡ್ತಾ ಇದ್ರಿ, ನಮ್ಮ ಊರು ಬಂದಿರೋ ಹಾಲು ಬರೋ ಮೇಲೆ ಏನೋ ಹಟ್ಟಿ ಬಿಡೋರು ಹತ್ರ. ಹೌದ್ರಿಪ್ಪ, ಇದ ಸರಿಯಾದ ಶಿಕ್ಷೆ ರೀ. ಈ ಮಗಗ್ ಶಿಕ್ಷೆ ಕೊಟ್ಟದ್ ನೋಡಿ ಯಾವನು ಇಂತ ತಪ್ಪು ಮಾಡಿರಬಾರ್ದ. ನಾನಿ ಮಗನ ನೀನು ಬರೋಬ್ಬರಿ ಶಿಕ್ಷೆ ಕೊಡ್ತ ನೋಡ್ರ. ತೀರ್ಪೇನೋ ಕೊಡದು ಕೊಟ್ಟಿರಿ, ಸ್ವಲ್ಪ ವಿಚಾರ ಮಾಡಿ ಕೊಡ್ಬೇಕಾಗಿತ್ತು. ಏನೋ ನಾ ತಪ್ಪು ಮಾಡಿ ನೀ ತೀರ್ಪು ಕೊಟ್ಟಿರಿ, ಇದ ತಪ್ಪ ಇನ್ನಿಲ್ಲ, ನಾಳೆ ನಿಮ್ ಮನ್ಯಾಗ ನಡೆದ್ರು ನಡಿಬೋದು. ಬಲ ಮಾಡಿರ್ತಾನ ಇಲ್ಲಿ ಸತ್ಯ ನಾಯಕ ಬೆಳೆಯದೆ ಹೊಟ್ಟು ಅಂತದೇನಾದ ಪ್ರಸಂಗ ಬಂದಿದ್ರೆ ನನ್ನ ಚಂಡನ ಕತ್ತರಿಸುವಿಗೆ ಹೇಳ್ತಾನ. ಮತ್ತೇನು ನೋಡ್ತೀವಿ ನಾ ಸತ್ರ ಏನಾತ, ನಾ ಸತ್ರ ಏನಾತ, ನಾ ಸತ್ರ ನನ್ನ ಆತ್ಮ ಈ ಮನಿ ಸುತ್ತ ನಾ ಸುತ್ತಿರ್ತೈತಿ, ನಾನು ನೋಡ್ತೀನಿ ನಿಮ್ಮ ಗೌಡಪ್ಪ ಎಂತ ತೀರ್ಪು ಕೊಡ್ತಾನ ಅಂತ. ಸತ್ ಹೋಗಿರ್ತೇನೆ ನಡಿ ಮಗನ. ರುದ್ರ ನೋಡ್ರಪ್ಪ, ತೀರ್ಪು ಸತ್ಯವಾಗಿ ಕೊಟ್ಟಿದ್ರು, ಸತ್ಯದ ಮಾತುಗಳೇ ಆಡುತ್ತಿರುವಾನೆ. ಮೊದಲು ಇವರನ್ನು ಊರು ಜನರನ್ನು ಕರೆದುಕೊಂಡು ಮೊದಲು ನೇನು ಹಕ್ಕು ಆಯ್ತು. ಏನ್ ಹೇಳಿದ್ವಿ ಬಿಡು, ಏನ್ ಹೇಳಿದ್ವಿ ಹುಡಿ ಬಿಡು. ಈ ಪೆಟ್ಟಪ್ಪನ ಮನೆಯಲ್ಲಿ ಕಳಂಕ. ಅಪ್ಪರ ಆ ಮನುಷ್ಯ ತಪ್ಪು ಮಾಡ್ಯಾನ್ರಿ, ತಪ್ಪು ಮಾಡಿದ್ ಬರದಾಗ ಏನೇನು ಮಾತಾಡ್ತಾನ್ರಿ. ಇಂಥ ದೇವಸ್ಥಾನದಂತ ಮನೆ ಒಳಗ ಅಂತ ಘಟನೆ ಎಂದಾದ್ರೂ ನಡೆದಿತ್ತೆ ಅಪ್ಪ, ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ. ಅಲ್ಲೂ ರುದ್ರ ಅವನು ಹೇಳ್ತಿರುವ ಮಾತು ನೋಡಿದ್ರಿ, ಹೇಳಿದ್ನಲ್ರಿಪ್ಪ ಅದನ್ನೆಲ್ಲ ತಲೆಯಾಗ ಹಾಕೋಬೇಡ್ರಿ, ಅದು ಮಲ್ಲೈತ್ರಿ. ಹೋಗ್ಲಿ ಬಿಡು ರುದ್ರ, ಅಂದ ಹಾಗೆ ನಾಲ್ಕು ದಿನ ಅಂತ ನನಗೆ ಕಾಣ್ತಾ ಇದ್ದಲ್ಲ, ಎಲ್ಲಿ ಹೋಗಿದ್ದೆ? ನಾ ಗೊಡಚಿ ಇರ್ಬತ್ತಿಯವ್ರ ಜಾತ್ರೆಗೆ ಹೋಗಿದ್ದೀನಿ. ಏನು ಬಡಿಸಿ ಇರ್ಬೋದ್ರಿ ಜಾತ್ರೆ ಹೋಗಿದ್ದೀಯಾ? ನಮಗೂ ಹೇಳ್ಬೇಕಲ್ಲ, ನಾವು ಬರ್ತಾ ಇದ್ದೀವಿ. ನಿಮ್ಗೆ ಹೇಳ್ಬೇಕಂತ ಮಾಡಿದ್ರೆ ಊರನ್ ಜನ ಎಲ್ಲ ಟ್ರ್ಯಾಕ್ಟರ್ ಎತ್ತಿನ ಗಾಡಿ ಹುಡ್ಕೊಂಡು ಹೊಂಟಿದ್ರಿ, ಅವ್ರ ಜೋಡಿ ನಾನು ಹಂಗ ಹೋಗ್ಬಿಟ್ಟೆ. ಇರ್ಲಿ, ಅಂದ ಹಾಗೆ ದೇವರಿಗೆ ಹೋಗಿದ್ದೆ ಅಂದ್ಮೇಲೆ ಪ್ರಸಾದ ತಂದಿರ್ಬೇಕಲ್ವಾ? ಹಾಗಾದ್ರೆ ಪ್ರಸಾದ ಕೂಡ ಪೈತೆ. ಅಲ್ಲೋ ರುದ್ರ, ದೇವರಿಗೆ ಹೋಗಿಲ್ಲ ಅಂತ ಹೇಳ್ತಾ ಇದೀಯಾ? ಎಡಗೈಲಿ ಪ್ರಸಾದ ಕೊಡದೆ ಚಿಚಿ, ಬಲಗಡೆ ಕೈಲಿ ಕೊಡು. ಇಲ್ಲಪ್ಪ, ಅದು ಬಲಗೈಗೆ ಒಂದಿಟ್ಟ ಗಾಯ ಆಗೈತೆ, ಅದಕ್ಕೆ ಇದು ಕೈ ನಂದ ಐತಲ್ಲ ತುಂಬರಿ. ನೋ ಹಾದ ಹಂಗಾಗಲ್ಲ, ಮೊದಲು ನೀನು ಬಲಗಡೆ ಕೈಲಿ ಕೊಡು. ಇಲ್ಲಪ್ಪ, ಅದು ಒಂದಿಟ್ಟು ಗಾಯ ಆಗೈತ್ರಿ ಕೈಗೆ ಅದಕ್ಕೆ. ಏ ರುದ್ರ, ಈ ಬೆಟ್ಟ ಪದನಿ ಮುಂದೆ ನೀನು ಸತ್ಯವಾದ ಮಾತನೇ ಹೇಳಬೇಕು ವಿನಃ ನನ್ನ ಮುಂದೆ ಸುಳ್ಳು ಯಾವತ್ತೂ ಮಾತಾಡಬಾರ್ದು. ರುದ್ರ, ಈ ಮಣಿತನದ ಮೇಲೆ ನನಗೆ ಎಷ್ಟು ಪ್ರೀತಿ ವಿಶ್ವಾಸ ಇದೆಯೋ ಅಷ್ಟೇ ವಿಶ್ವಾಸ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವಾಗ ಸತ್ಯದ ಮಾತನೇ ಹೇಳಬೇಕು ವಿನಃ ಸುಳ್ಳು ಯಾವತ್ತೂ ಹೇಳಬಾರ್ದು. ರುದ್ರ, ನಿಮ್ ಮುಂದೆ ಯಾಕೆ ಸುಳ್ಳು ಹೇಳ್ರಿ? ಒಂದ್ ಸ್ವಲ್ಪ ಗಾಯ ಆಗೈತ್ರಿ. ಏನು ಇದು ಕಾಯಿ, ಸ್ವಲ್ಪ ಗಾಯನು ಇದು, ಇದ್ರದ್ದು ಗಾಯ ಇದು? ಹೌದ್ರಿಪ್ಪ, ಅಲ್ಲಿ ಗೊಡಚಿ ಇರೋಣ ದೇವ್ರ ಜಾತ್ರೆಗೆ ಹೋಗಿನಲ್ರಿಪ್ಪ, ಅದಕ್ಕೆ ಒಂದ್ ಸ್ವಲ್ಪ ಗಾಯ ಆಗೈತೆ ಹೇಳ್ರಿ. ಅದಕ್ಕೇನ ನಾನ್ ನಿನಗೇನ್ ಹೇಳಿದೆ? ಸತ್ಯ ಅಂತ ಹೇಳಿದೆ ಅಂತ ಹೇಳಿದೆ. ನೀನು ನೇರವಾಗಿ ಹೇಳು, ನಿನ್ನ ಮನಸ್ಸು ಎಂತಂದ್ರು ನನಗೆ ಗೊತ್ತು ರುದ್ರ, ಗೊತ್ತು. ಹೇಳ್ತೇನ್ರಿಪ್ಪ ಹೇಳ್ತೇನ್ರಿ, ಜಾತ್ರೆಗೆ ಅತ್ತ ಹೋಗಿದ್ದೇನ್ರಿ, ಅಲ್ಲಿ ಇರ್ಬಿದ್ದೇವ್ರ ಮುಂದೆ ಎಲ್ಲಾ ಭಕ್ತಾದಿಗಳು ಕೇಳ್ಕೊಳಕತ್ತಿದ್ದೀರಪ್ಪ, ನನಗೆ ಮಕ್ಕಳ ಕೊಡು, ನನಗೆ ಭಾಗ್ಯ ಕೊಡು, ನನಗೆ ಸಿರಿತನ ಕೊಡು, ನನಗೆ ಸಂಪತ್ತು ಕೊಡು ಅಂತ ಕೇಳ್ಕೊಳಕ್ಕೆ ಅಂತ. ಅದ್ರಾಗ ನನಗೂ ನೆನಪಾತ್ರಿಯಪ್ಪ, ಈ ಮಣಿತನದೊಳಗೆ ಬಹಳ ದಿವಸದಿಂದ ಒಬ್ಬ ಚಿಕ್ಕ ಭೂಪತಿ ಇಲ್ಲ ಅಂತೇಳಿ ಹೊಟ್ಟೆಗ ಮರಗಲಾಗ್ತಿದ್ದೀನಿ. ಅದಕ್ಕೆ ಅಲ್ಲಿ ಜನ ಎಲ್ಲ ಕೈಯಾಗಿ ಕರ್ಪೂರ ಹಚ್ಕೊಂಡು ಇರ್ಬತ್ತಿ ಅವ್ರಿಗೆ ಬೆಳಗಿದ್ರೆ ಬೇಡಿದ ಇಷ್ಟಾರ್ಥ ಪೂರ್ತಿ ಆಗ್ತದೆ.
ಅದಕ್ಕೆ ಕೈಯಾಗ ಕರ್ಪೂರ ಹಚ್ಚಿಕೊಂಡ ಲಘುನ ನಮಗೊಬ್ಬ ಭೂಪತಿ ಸಿಗಲಿ ಅಂತ ಹೇಳಿ ಬೇಡ್ಕೊ. ಹುಚ್ಚ 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 ಎಂತ ಕೆಲಸ ಮಾಡ್ತಾ ಇದೀವ ರುದ್ರ? ರುದ್ರ ಅಭಿಮಾನ ಇರ್ಬೇಕು, ಈ ರೀತಿ ಅಲ್ಲ. ಅಲ್ಲೋ ಕೈ ಸುಟ್ಕೊಂತ ಕೆಲಸ ಮಾಡುದ ಎಂತ ಹುಚ್ಚದಿಯೋ ರುದ್ರ? ಎಷ್ಟೊಂದು ಅಭಿಮಾನ ಈ ಮನೆ ಮೇಲೆ ನಿನಗೆ ಪ್ರೀತಿ. ಹಾ ಮದುವೆ ಮದುವೆ ಅರ್ಶನ ಪಡವಾಡ ತೆಗೆದುಕೊಂಡು ಬಾರೇ. ನೀವು ಕೈ ತುಂಬಾ ಸುಟ್ಕೊಂಡಿದ್ದಾನೆ. ಮನೆಗೆ ಒಂದು ಸಂತಾನ ಭಾಗ್ಯ ಹುಟ್ಟಲಿಂದ ದೇವರಲ್ಲಿ ಹರಕೆ ಹೊಟ್ಟಿಕೊಂಡಿದ್ದಾನೆ. ಏನಿಲ್ಲವ, ಆ ದೇವ್ರಿಗೆ ಹೋಗಿದ್ದಾರೆ, ಅದಕ್ಕೆ ಗಾಯ ಆಗೈತ್ರಿ. ಏನ್ ಮಾಡ್ಕೊಂಡಿದ್ದಾನ್ರಿ? ನೋಡು, ಅವನು ನಮಗೆ ಗಂಡು ಮಗು ಹುಟ್ಟಲಿಂದ ದೇವರಲ್ಲಿ ಹರಕೆ ಹೊಟ್ಟಿಕೊಂಡಿದ್ದಾನೆ ಕಣೆ. ಅಂದ್ರೆ ಕೈಯಲ್ಲಿ ಕರ್ಪೂರ ನಾವಿಬ್ರು ಒಂದೇ ತಾಯಿ ಹುಟ್ಟೆಲಿ ಹುಟ್ಟತಾ ಇದ್ರು. ನನ್ ಮೇಲೆ ಯಾಕಣ ನಿನ್ ಇಷ್ಟೊಂದು ಪ್ರೀತಿ ಮಮತೆ ಅಕ್ಕರೆ? ಅದಕ್ಕೆ ಹೇಳಿದ್ರಿ ಅವ್ವಾರ್ ನೋಡ್ರಿ, ರಕ್ತ ನೋಡಿ, ಕಣ್ಣಿಗೆ ಕಾತು ಬಾತು ಒಳಗ್ ಹೋದ್ರಿ. ಸುಮ್ಕುದ್ರಪ್ಪ, ನಾನು ಊರು ಸುತ್ತಾ ಇದ್ರಿ, ಅವಳು ಮನೆಯಲ್ಲಿ ಕಾಮಗ ಕೂತ ಜಡ್ದಾವಳೆ, ಹೀಗಾಗಿ ಅವಳಿಗೆ ಸ್ವಲ್ಪ ವಾಂತಿ ಆಗ್ತಾ ಇರ್ಬೋದು. ಏನಾಯ್ತು ನೋಡ್ರಿಪ್ಪ, ಬಂದ್ರಿಯಪ್ಪ. ಅಂತೂ ಭಕ್ತಿ ಆ ದೇವರಿಗೆ ಮೂಡಿ ತಂದ ಕಾಣ್ತದೆ ಕಣ. ಹೌದು, ಈ ಮನೆಗೆ ಒಬ್ಬ ಖಂಡಿತ ಭೂಪ ಬಂದೇ ಬರ್ತಾನೆ. ಭೂಪತಿ ಬರ್ತಾನ್ರಿ? ಹೌದು. ಸಂತೋಷ ಆದ್ರಿವ ನನಗೆ. ಅಪ್ಪರ ಅಪ್ಪರ, ನೀವು ಅವಾಗ ಏನು ಕೆಲಸ ಹೇಳ್ಬೇಡ್ರಿ. ಎಲ್ಲ ಕೆಲಸ ನಾನೇ ಮಾಡ್ತೇನೆ. ಅವ್ವಾರ ಮಾಡೋ ಕೆಲಸ ಎಲ್ಲ ನಾನೇ ಮಾಡ್ತೇನೆ. ಅವರ ನೀವು ಅಪ್ಪರ್ ಏನು ಹೇಳಕ್ ಹೋಗ್ಬೇಡ್ರಿ, ಎಲ್ಲ ಕೆಲಸ ನಾನೇ ಮಾಡ್ತೇನೆ. ಅಪ್ಪರ ನಿಮ್ಗೆ ತಾಕಿತ್ತು ನೋಡಿ, ಅವ್ವಾರ ಒಟ್ಟ ಏನು ದಾಗದ ಹಚ್ಚಿದ್ರೆ ಅವ್ವಾರ ಮಾಡೋ ಕೆಲಸ ಮಾಡ್ಬೇಕಂತ ಮಾಡಿದ್ವಿ. ಒಂದೊಂದು ಕೆಲಸ ಅವ್ವಾರಿಗೆ ಹೇಳಿ, ಉಳ್ಕಿದೆ ಅಲ್ಲ ನಾನು. ಮತ್ತೆ ಹೋಳಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವ. ಹಾಲು ಸಕ್ಕರೆ ತುಪ್ಪ.